ಹೃದಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕ್ರೈಸ್ತ ಲಾರ್ಡ್, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮುಂಜಾನೆ ಮತ್ತು ಕಾರ್ಯಕ್ರಮಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸುವಂಥವರಾಗಿದ್ದೇವೆ. ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದರೊಂದಿಗೆ ನಮ್ಮ ದಿನವನ್ನು ನಾವು ಪ್ರಾರಂಭ ಮಾಡುವಂಥದ್ದು ಎಷ್ಟೋ ನಮಗೆ ಆಶೀರ್ವಾದದಾಯಕವು, ನಮಗೆ ನಮ್ಮ ಜೀವಿತದಲ್ಲಿ ಮತ್ತು ಪ್ರಯೋಜನಕರವೂ ಆಗಿರುವಂಥದ್ದು ಆಗಿದೆ. ಪ್ರೇರೆ, ಈ ದಿನ ನಾವು ನಿಮ್ಮ ಮಧ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲನು ರೋಮಾ ಸಭೆಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ 31 34 ವಚನದವರೆಗೂ ನಾವು ಓದಲಿಕ್ಕೆ ಇಷ್ಟಪಡುತ್ತೇವೆ. ಈ ದಿನದ ಒಂದು ಸಂದೇಶ ಏನು ಎಂಬುದಾಗಿ ನೋಡುವಾಗ, ದೇವರು ನಮ್ಮ ಕಡೆ ಇರುವವನಾಗಿದ್ದಾನೆಂಬುದು ಈ ದಿನದ ಒಂದು ವಿಷಯವಾಗಿದೆ. ನಾವು ವಾಕ್ಯವನ್ನು ಓದಿಕೊಳ್ಳುವ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೆ? ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನು ಆಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ಸೊ ಈ ವಾಕ್ಯವು ನಾವು ನೋಡುವಾಗ ಇಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಪ್ರಾರಂಭ ಮಾಡ್ತಾನೆ. ಆತನು ವಿವರಿಸ್ತಾ ಬಂದು ದೇವರು ನಮ್ಮನ್ನು ತನ್ನವರೆಂಬುದಾಗಿ ಮತ್ತು ಈಗ ಅಲ್ಲ ತಿಳ್ಕೊಂಡಿರುವಂಥದ್ದು, ಆತನು ಮೊದಲೇ ನಮ್ಮನ್ನು ಆತನವರು ಎಂಬುದಾಗಿ ಆತನೇನು ಮಾಡಿದ್ದಾನೆ, ಮೊದಲೇ ತಿಳ್ಕೊಂಡಿದ್ದಾನೆ. ನಾವು ಅದರ ಅರ್ಥ, ನಾವು ಈ ಲೋಕದಲ್ಲಿ ಹುಟ್ಟುವ ಮೊದಲೇ ದೇವರು ಕ್ರಿಸ್ತನಲ್ಲಿ ನಾವು ಆತನವರು ಎಂಬುದಾಗಿ ಆತನು ತಿಳ್ಕೊಂಡಿದ್ದಾನೆ. ಸೊ ಈ ಸಂಗತಿಗಳನ್ನು ಅವನು ವಿವರಿಸುತ್ತಾ ಆತನು ಹೇಳ್ತಿದ್ದಾನೆ. ಹಾಗಾದರೆ ಈ ವಿಷಯಗಳಲ್ಲಿ ಅಂದರೆ ದೇವರು ನಮ್ಮನ್ನು ಈ ಮೊದಲೇ ತನ್ನ ಅನಾದಿ ಸಂಕಲ್ಪದ ಪ್ರಕಾರ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ತಿಳ್ಕೊಂಡಿರುವಂಥ, ನಮ್ಮ ನೀತಿವಂತರೆಂಬುದಾಗಿ ಮಾಡಿದ್ದಾನೆ, ಮಹಿಮಾ ಪದವಿಗೆ ಸೇರಿಸಿದ್ದಾನೆಂಬ ಅನೇಕ ವಿಷಯಗಳನ್ನು ಆತನು ಹೇಳ್ತಾ, ಹಾಗಾದರೆ ಈ ವಿಷಯಗಳಲ್ಲಿ ಇದೆಲ್ಲ ವಿಷಯಗಳಲ್ಲಿ ನಾವು ಏನು ಹೇಳಬೇಕು? ಈಗ ದೇವರೇ ನಮ್ಮನ್ನು ಆರಿಸಿಕೊಂಡಿರುವಾಗ ದೇವರು ನಾವು ಏನು ಹೇಳಬೇಕು ಹೇಳಿದರೆ, ದೇವರು ನಮ್ಮ ಸಂಗಡ ಇದ್ದಾರೆ. ಅಂದರೆ ದೇವರು ನಮ್ಮನ್ನು ತನ್ನ ಅನಾದಿ ಸಂಕಲ್ಪದ ಪ್ರಕಾರ ಆರಿಸಿಕೊಂಡ ದೇವರು ನಮ್ಮ ಸಂಗಡ ಇಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಬಾರ್ದು. ದೇವರು ನಮ್ಮ ಸಂಗಡ ಇದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ಅಂದರೆ ಇಷ್ಟೆಲ್ಲ ಮಾಡಿದ ದೇವರ ವಿಷಯದಲ್ಲಿ ಏನು ಹೇಳುವುದು? ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಯಾಕೆ ಎಂಬುದಾಗಿ ಹೇಳ್ತಾನೆ. ಯಾಕೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಹೇಳುವಾಗ ಇಲ್ಲಿ ಆತನು ವಿವರಿಸುವುದು ಸ್ವಂತ ಮಗನನ್ನೇ ಕೊಟ್ಟಿದ್ದ, ನಮ್ಮೆಲ್ಲರಿಗೋಸ್ಕರ ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ನಂಬಿದವರಾದ ನಮಗೆ, ಇನ್ನೂ ನಂಬುವವರಿಗೂ ಆತನು ಸ್ವಂತ ಮಗನನ್ನು, ದೇವರ ವಾಕ್ಯ ಹೇಳ್ತದೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ, ಹಲ್ಲೆಲೂಯಾ, ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಅಂದರೆ ನಮಗೋಸ್ಕರವಾಗಿ ಆತನು ಮಗನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ನೆಕ್ಸ್ಟ್ ಹೇಳ್ತಿದ್ದಾನೆ, ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ಕೊಡದೇ ಇರ್ತಾನೆ. ಅಂದರೆ ಮಗನನ್ನು ಕೊಟ್ಟಿರುವಂಥದ್ದೇ ನಮಗೆಲ್ಲರಿಗೆ ನಂಬುವಂಥ ಎಲ್ಲರಿಗೆ, ಇನ್ನೂ ನಂಬುವವರೆಗೂ ಎಲ್ಲವನ್ನು ಕೊಡಲಿಕ್ಕೆ ಸಮಸ್ತವನ್ನು. ಅಂದರೆ ಇಲ್ಲಿ ಅಪೊಸ್ತಲನಾದ ಪೌಲನು ಏನು ಹೇಳ್ತಿದ್ದಾನೆ ಹೇಳಿದರೆ, ದೇವರು ತನ್ನ ಒಬ್ಬನೇ ಮಗನನ್ನು, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಕೊಟ್ಟಿದ್ದಾನೆ. ದೇವರಿಗೋಸ್ಕರ ದೇವರು ಮಗನನ್ನು ಕಳಿಸಿದಲ್ಲ, ಅಥವಾ ಮಗನು ತನಗೋಸ್ಕರ ಈ ಲೋಕಕ್ಕೆ ಬಂದದ್ದಲ್ಲ, ದೇವರು ನಮಗೋಸ್ಕರ ಮಗನನ್ನು ಕಳಿಸಿದ್ದಾನೆ ಮತ್ತು ಮಗನು ನಮಗೋಸ್ಕರ ಆತನು ಈ ಲೋಕಕ್ಕೆ
ಬಂದಿದ್ದಾನೆ. ಆದ ಕಾರಣ ಈ ಸತ್ಯ ವಿಷಯವನ್ನು ನಾವು ಅರಿತುಕೊಳ್ಬೇಕು. ಈ ಅಂದರೆ ಈ ಸತ್ಯ ವಿಷಯವನ್ನು ನಾವು ಅರಿತುಕೊಂಡಾಗ ದೇವರು ಅನೇಕ ಸಾರಿ ಬೇರೆ ಬೇರೆ ಸಂಗತಿಗಳಲ್ಲಿ ಪರಿಸ್ಥಿತಿಗಳಲ್ಲಿ ನಾವು ಹೋಗ್ತಿರುವಾಗ ಅನೇಕ ಸಾರಿ ಹೇಳ್ತಾ ದೇವರು ನನ್ನ ಸಂಗಡ ಇದ್ದಾನೆ ಇಲ್ಲ ಎಂಬ ಡೌಟ್ ಬರ್ತದೆ. ಅಂದರೆ ಪರಿಸ್ಥಿತಿಗಳು ಆಗಿರ್ತದೆ. ಏನು ದೇವರು ನಾವು ಪ್ರಾರ್ಥನೆ ಮಾಡಿದರೂ ದೇವರಿಂದ ಏನು ಸಹಾಯ ದೊರಕಿದ ಹಾಗೆ ನಮಗೆ ಕಾಣದಿರ್ಬೋದು. ಬಟ್ ದೇವರು ಖಂಡಿತ ಕಾರ್ಯ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಿದ್ದಾನೆ, ಇಷ್ಟು ಕಾರ್ಯ ಮಾಡಿದ ದೇವರು ನಮಗೋಸ್ಕರ ತನ್ನ ನಮ್ಮೆಲ್ಲರಿಗೋಸ್ಕರ ಕೊಟ್ಟ ದೇವರು, ಮಗನನ್ನು ಕೊಟ್ಟ ದೇವರು ಮತ್ತು ಉಳಿದದನ್ನು ಕೊಡದಿರ್ತಾನೆ. ಯಾಕಂದರೆ ಮಗನನ್ನು ಕೊಟ್ಟಿರುವಂಥದ್ದೇ ನಾವು ಎಲ್ಲವನ್ನು ಹೊಂದಿಕೊಳ್ಳಿಕ್ಕೆ. ಯಾಕಂದರೆ ದೇವರು ನಮಗೋಸ್ಕರ ಮಗನನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿದ ಮೇಲೆ ಸಮಸ್ತವನ್ನು ಕೊಡ್ತಾನೆ ಎಂಬುದಾಗಿ ಹೇಳುವಾಗ ಇಲ್ಲಿ ನೆಕ್ಸ್ಟ್ ಒಂದು ವಿಷಯ ಹೇಳ್ತಿದ್ದಾನೆ, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪೋರಿ ಸಾರು. ಹೌದಲ್ವಾ? ದೇವರೇ ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸುವವನು ಆಗಿದ್ದಾನೆ. ಅಪರಾಧಿಗಳೆಂದು ಯಾರು ನಿರ್ಣಯಿಸ್ತಾರೆ? ಅಂದರೆ ಈ ವಿಷಯ, ಈ ವಾಕ್ಯ ಏನು ಹೇಳ್ತದೆ ಹೇಳಿದರೆ, ನಾವು ಇಕ್ಕಟ್ಟುಗಳಲ್ಲಿ, ಕಷ್ಟಗಳಲ್ಲಿ ಅಥವಾ ಸಮಸ್ಯೆಗಳಲ್ಲಿ, ಸವಾಲುಗಳಲ್ಲಿ, ನಮಗೆ ಅಗತ್ಯತೆ ಇರುವಂಥ ಪರಿಸ್ಥಿತಿಗಳಲ್ಲಿ ನಾವು ನೆನೆಸದೆ ಇರುವಂಥ ಅಥವಾ ನಮ್ಮಿಂದ ಆಗದೇ ಇರುವಂಥ ಸ್ಥಿತಿಗಳಲ್ಲಿ ಹೋಗುವಾಗ ನಾವು ದೇವರಿಂದ ಸದುತ್ತರವನ್ನು ಹೊಂದುತ್ತೇವ ಇಲ್ಲವ ಎಂಬ ಪರಿಸ್ಥಿತಿ ಬರುವಾಗ ಬೇರೆಯವರು ನಮ್ಮನ್ನು ತಪ್ಪಾಗಿ ಎಣಿಸುವುದರಲ್ಲಿ ಸ್ಥಿತಿಯಲ್ಲಿ ಹೋಗುವಾಗ ನಮ್ಮನ್ನು ದೇವರ ಕೈಬಿಟ್ಟಿದ್ರೆ ಅವನಿಗೆ ದೇವರಿಂದ ಸಹಾಯ ಆಗುವುದಿಲ್ಲ. ಈಗ 116 ಕೀರ್ತನೆ 10-11 ವಚನದಲ್ಲಿ, 10 ವಚನದಲ್ಲಿ ದಾವಿದನು ಹೇಳ್ತಾನೆ, ನಾನು ಕುಗ್ಗಿ ಹೋದೆನೆಂದು ನೆನೆಸಿದಾಗಲೂ ಮನುಷ್ಯರೆಲ್ಲ ನನ್ನ ವಿಷಯದಲ್ಲಿ ಟೊಳ್ಳೆ ಎಂಬುದು, ಇವನು ಟೊಳ್ಳೆ ಅಥವಾ ಏನಿಲ್ಲ ಇವನಿಗೆ ದೇವರಿಂದ ಸಹಾಯ ಉಂಟಾಗುವುದಿಲ್ಲ ಇವನಿಂದ, ಹಾಗೆ ಎಲ್ಲ ಬೇರೆ ಬೇರೆ ರೀತಿಯ ಮಾತುಗಳು ಅವನು ಕೇಳ್ತಿತ್ತು. ಟೊಳ್ಳೆ ಎಂದು ಭಾವಿಸಿದಾಗಲೂ ನಾನು ದೇವರಲ್ಲಿ ಭರವಸೆ ಉಳ್ಳವನಾಗಿ ಇದ್ದೇನೆ. ಏನಿದ್ದೇನೆ? ನಾನು ಸಾಯುವುದಿಲ್ಲ. ಅವನು ಹೇಳ್ತಾನೆ, ನಾನು ಸಾಯುವುದಿಲ್ಲ, ನಾನು ಬದುಕಿ ಯಾಹು ಯಹೋವನ ವಿಷಯದಲ್ಲಿ ನಾನು ಸಾಕ್ಷಿ ಹೇಳ್ತೇನೆ ಎಂಬುದಾಗಿ. ಸೊ ಆ ಒಂದು ನಿರೀಕ್ಷೆ ಅವನಲ್ಲಿ ಯಾಕೆ ಇತ್ತು ಎಂಬುದಾಗಿ ನೋಡುವಾಗ ಅವನಿಗೆ ಗೊತ್ತಿತ್ತು, ದೇವರು ತನ್ನನ್ನು ಆರಿಸಿಕೊಂಡಿದ್ದಾನೆ, ಅಭಿಷೇಕಿಸಿದ್ದಾನೆ ಎಂಬುದಾಗಿ. ಜನರು ಅವನ ಪರಿಸ್ಥಿತಿ ನೋಡಿ ಅವನ ಮೇಲೆ ದೋಷಾರೋಪಣೆ ಮಾಡಿದೆ. ಈ ದಿನ ಕೂಡ ಹಾಗೆ ಕೆಲವು ಸಾರಿ ವಿಶ್ವಾಸಿಗಳ ವಿಷಯದಲ್ಲಿ ಅವರ ಒಂದು ನಡತೆ ಯಾವುದೇ ವಿಷಯದಲ್ಲಿ ಇರ್ಬೋದು, ಅಥವಾ ಪರಿಸ್ಥಿತಿಗಳು ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿ ಹೋಗುವಾಗ, ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಬರುವಾಗ, ಮತ್ತು ಯಾವುದೇ ರೀತಿಯ ಸಹಾಯವು ಅಂದರೆ ಅಲ್ಲಿಂದ ಮೇಲಕ್ಕೆ ಬರುವಂಥ ಒಂದು ಅಲ್ಲಿಂದಲ್ಲಿಗೆ ಕುಗ್ಗಿಹೋದಂಥ ಪರಿಸ್ಥಿತಿ, ಯಾರು ಆಧರಿಸದಂಥ ಪರಿಸ್ಥಿತಿಯಲ್ಲಿ ಇರುವಾಗ ಜನರು, ಅದು ವಿಶ್ವಾಸಿಗಳಿರ್ಬೋದು, ಹೊರಗಿನರಿರ್ಬೋದು, ಯಾರಿಗಿರ್ಬೋದು, ಈಗ ನಾವು ನೋಡುವಾಗ ಈಗ ಪರಿಸ್ಥಿತಿಗಳಲ್ಲಿ ಹೆಚ್ಚಾಗಿ ಅನ್ಯರು ಅಥವಾ ಹೊರಗಿನವರು ನಮ್ಮ ವಿಷಯದಲ್ಲಿ ಮಾತಾಡೋದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಒಂದಿಗೆ ಇರುವ ಜನರೇ ನಮ್ಮನ್ನು ತೀರ್ಪು ಮಾಡುವಂಥದ್ದು, ನಮ್ಮನ್ನು ಅಪರಾಧ ಸ್ಥಾನದಲ್ಲಿ ನಿಲ್ಲಿಸುವಂಥದ್ದು, ಅಥವಾ ನಾವು ತಪ್ಪು ಕೆಲಸಗಳನ್ನು ಮಾಡಿದ್ದರಿಂದ ನಮಗೆ ಇಂಥ ಸಂಗತಿಗಳು ಆಯಿತು ಎಂಬುದಾಗಿ ಹೇಳಿಕೊಳ್ಳುವಂಥ ಮಾತುಗಳು ಕೂಡ ಅನೇಕ ವೇಳೆ ನಾವು ಕೇಳ್ತೇವೆ. ಆದರೆ ನಾವು ನೋಡ್ತೇವೆ, ದೇವರು ನಿನ್ನನ್ನು ನೀತಿವಂತನೆಂಬುದಾಗಿ ನಿರ್ಣಯಿಸಿದ್ದಾನೆ, ನಂಬಿದಂಥ ಪ್ರತಿಯೊಬ್ಬರನ್ನು ದೇವರು ನೀತಿವಂತನೆಂಬುದಾಗಿ ನಿರ್ಣಯಿಸಿದ್ದಾನೆ. ಆದ ಕಾರಣ ನೀತಿವಂತನ ಪ್ರಾರ್ಥನೆ ದೇವರು ಕೇಳ್ತಾನೆ. ಅವನು ತಪ್ಪು ಮಾಡಿದರೂ ದೇವರು ಅವನನ್ನು ಸರಿಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಈಗ ದಾವಿದನು ಹೇಳ್ತಾನೆ, ಭಕ್ತನು ಹೇಳ್ತಾನೆ, ನೀತಿವಂತನು 7 ಬಿದ್ದರೂ ಅವನು ಮತ್ತೆ ಎದ್ದು ನಿಲ್ತಾನೆ. ಅದರ ಅರ್ಥ ದೇವರು ನೀತಿವಂತನನ್ನು ಕೈಬಿಡಿದ, ಅವನು ತಪ್ಪಿನಲ್ಲಿ ಇರಬೇಕು ಎಂಬುದಾಗಲ್ಲ. ಅದಕ್ಕೆ ಪೌಲನು ಹೇಳ್ತಾನೆ, ಪೌಲನು ಆ ಅನುಭವದಿಂದ ಹೇಳ್ತಿದ್ದಾನೆ, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪೋರಿ ಸಾರು. ಅಂದರೆ ಆ ಪರಿಸ್ಥಿತಿ ಅವನು ನೋಡ್ತಾ ಇದ್ದಾನೆ, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು, ಎಂದ ತಪ್ಪು ಹೊರಿಸುವಂಥ ಸ್ಥಿತಿ ಇದೆ. ಆದರೆ ಅವನು ಅಲ್ಲಿ ಧೈರ್ಯ ತಂದುಕೊಳ್ತಿದ್ದಾನೆ ಅಂತೇಳಿದರೆ, ದೇವರು ನಿನ್ನನ್ನು ಆದುಕೊಂಡಿದ್ದಾನೆ, ಮನುಷ್ಯನಲ್ಲ. ಮನುಷ್ಯನು ಆರಿಸಿಕೊಂಡದ್ದಲ್ಲ, ಯಾವ ಇನ್ಸ್ಟಿಟ್ಯೂಷನ್ ನಿನ್ನನ್ನು ಆರಿಸಿಕೊಂಡದ್ದಲ್ಲ, ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಅದಕ್ಕೆ ದೇವರು ನಿನ್ನನ್ನು ಈ ಲೋಕದಿಂದ ಕರೆದಿದ್ದಾನೆ, ದೇವರು ನಿನ್ನನ್ನು ಸೇವೆಗೆ ನೇಮಿಸಿದ್ದಾನೆ, ನೀತಿವಂತನಾಗಿ ಮಾಡಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸ್ತಾರೆ. ನೆಕ್ಸ್ಟ್ ಹೇಳ್ತಿದ್ದಾನೆ, ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸಿದ್ದಾನೆ, ಅಪರಾಧಿಗಳೆಂದು ನಿರ್ಣಯಿಸೋರು ಯಾರು. ಅಂದರೆ ಹಾಗಾದರೆ ನಾವು ಅಲ್ಲಿ ಅಪೊಸ್ತಲನಾದ ಪೌಲನು ಏನು ಹೇಳ್ತಿದ್ದಾನೆ, ದೇವರು ಕೊಟ್ಟಿರುವ ನೀತಿಯನ್ನೇ ನಾವು ನೋಡ್ತಾ ದೇವರೊಂದಿಗಿನ ಅನ್ಯೋನ್ಯತೆಯಲ್ಲಿ ನಾವಿರುವಾಗ ಮನುಷ್ಯರು ಏನೇ ದೂಷಣೆ ಮಾಡಲಿ, ಮನುಷ್ಯರೇನೇ ತಪ್ಪು ಹೊರಿಸಲಿ, ಮನುಷ್ಯರು ಏನೇ ಕುಗ್ಗಿಸುವಂಥ ಮಾತುಗಳನ್ನು ಹೇಳಲಿ, ಅದಕ್ಕೆ ನಾವು ಕಿವಿ
ಕೊಡ್ಬಾರ್ದು ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಹೊಗಳ್ತಾರೆ, ಹೊಗಳ್ತಾರೆ, ಅದನ್ನು ಸಹ ನಾವು ಅಲಕ್ಷ್ಯ ಮಾಡ್ಬೇಕು. ಕೆಲವರು ಏನ್ ಮಾಡ್ತಾರೆ, ನಮ್ಮನ್ನು ದೂರ್ತಾರೆ. ಇದೆಲ್ಲ ಮಾತುಗಳು ನಾವು ಜೀವನದಲ್ಲಿ ಹೋಗುವಾಗ ಬರುವಂತದ್ದೇ. ಆದ್ರೆ ನಮ್ಮ ವಿಷಯದಲ್ಲಿ ದೇವರು ಏನ್ ಹೇಳಿದ್ದಾರೆ ಅದನ್ನು ನಾವು ತಿಳ್ಕೊಂಡವರಾಗಿರ್ಬೇಕು. ದೇವರ ವಾಗ್ದಾನಗಳನ್ನು, ದೇವರು ನಮ್ಮ ವಿಷಯ ನಮ್ಮನ್ನು ಏನನ್ನಾಗಿ ಮಾಡಿದ್ದಾನೆ ಅದನ್ನು ನಾವು ಇಡಬೇಕು. ಆದರೆ ಈ ಮನುಷ್ಯರು ಯಾವತ್ತು ಒಂದು ಮಾತನಾಡ್ತಾರೆ ನಾಳೆ, ಆದರೆ ದೇವರು ಒಂದೇ ಮಾತನಾಡುವಂಥದ್ದು. ಅಂದರೆ ದೇವರು ನಮಗೆ ಕೊಟ್ಟಿರುವ ನೀತಿ ನಿರ್ಣಯದಲ್ಲಿ ನಾವು ನಿಂತುಕೊಳ್ಳುವವರಾಗಿರ್ಬೇಕು. ನಾವು ನಿಂತುಕೊಂಡಾಗ ಯೇಸು, ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಈಗ ಅಂಥ ಮಾತುಗಳು, ಅಂಥ ಸಂಗತಿಗಳು ನಮಗೆ ಬರುವಾಗ ನಾವು ಯಾರ ಥರ ದೇವರ ಥರ ಪ್ರಾರ್ಥನೆ ಮಾಡುವು? ಯಾರು ನಮ್ಮನ್ನು ನೀತಿವಂತರಾಗಿ ಮಾಡಿದ ಕ್ರಿಸ್ತನ ರಕ್ತವನ್ನು ನಾವು ಮರೆಯೋಕ್ಕುಬೇಕು. ಯಾವಾಗ ಕ್ರಿಸ್ತನ ರಕ್ತವನ್ನು ನಾವು ಮರೆಯುತ್ತೇವೋ ಆತನನ್ನು ಮರೆಯುತ್ತೇವೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಅಲ್ಲಿ ಜೀವಿತನಾಗಿ ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾನೆ. ನಾವು ಕೆಲವು ಸಾರಿ ಅನೇಕರದ ಪ್ರೇಯರ್ ಮಾಡಲಿಕ್ಕೆ ಹೇಳ್ತೇವೆ. ಸೊ ಪ್ರೇಯರ್ ಮಾಡ್ತಾನೆ ನಿಜ, ಆದರೆ ಕೆಲಸ ನಾವೇ ಆಗಿರ್ಬೋದು. ಪ್ರೇಯರ್ ಮಾಡ್ತೇವೆ, ಲಾಸ್ಟಿಗೆ ಅಲ್ಲಿ ಉತ್ತರ ಬರೆದಿದ್ದಾಗ ನಾವು ಅವರ ಬಲಹೀನತೆ, ಅವರ ತಪ್ಪು, ಅವರ ದೋಷಗಳನ್ನೇ ನಾವು ಪ್ರೇಯರ್ ಮಾಡಿಗಿಂತ ಹೆಚ್ಚಾಗಿ ಮಾತಾಡ್ತೇವೆ. ಆದರೆ ಯೇಸು ಅಲ್ಲಿ ಹೇಳ್ತಿದ್ದಾನೆ, ಯೇಸು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಪ್ರಾಣ ಮರಣದಿಂದ ಎದ್ದು ಬಂದಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ತಂದೆಯ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿ, ನಮಗೋಸ್ಕರ ಪ್ರಾರ್ಥಿಸುವವನು, ಅಂದರೆ ನಮ್ಮ ಪಕ್ಷದಲ್ಲಿ ಆತನು ಇದ್ದಾನೆ. ಅದಕ್ಕೆ ನಮಗೇನಿದೆ ಹೇಳಿದರೆ ನಿರೀಕ್ಷೆ ಇದೆ. ಅದಕ್ಕೆ ಆ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ಇರುವಂಥವರು ನಾವು ಆಗಿರುವಂಥವರಾಗಿರಬೇಕು. ಆದುದರಿಂದ ಈತಿನ ನಾವು ತಿಳ್ಕೊಂಡು ಮತ್ತು ವೀಕ್ಷಕರಿಗೂ ನಾವು ಹೇಳಬೇಕಾದಂಥ ವಿಷಯ ಏನಂತೇಳಿದರೆ, ಈ ದಿನ ದೇವರು ನಮ್ಮ ಕಡೆ ಇದ್ದಾನೆಂಬುದಕ್ಕೆ ಧೈರ್ಯ ಏನು ಹೇಳಿದರೆ, ಆತನು ಈ ಲೋಕಕ್ಕೆ ನಮಗೋಸ್ಕರವಾಗಿ ಬಂದು ಆತನು ಪ್ರಾಣವನ್ನು ಕೊಟ್ಟು ಎದ್ದು ಬಂದಿದ್ದಾನೆ. ಮತ್ತು ಅದು ಮಾತ್ರವಲ್ಲ, ಅದನ್ನು ನಂಬಿದಂಥ ನಮಗೆ ನೀತಿವಂತರೆಂಬ ನಿರ್ಣಯವನ್ನು ಆತನು ಮಾಡಿದ್ದಾನೆ. ಹಲ್ಲೆಲೂಯ. ಸೊ ಅನೇಕ ವೇಳೆ ದೇವರು ಕೊಟ್ಟಿರುವ ನೀತಿಯನ್ನು ಜನರು ಪ್ರಶ್ನಿಸ್ತಾರೆ ಅಥವಾ ಜನರು ಅದನ್ನು ದೂಷಿಸ್ತಾರೆ. ಆದರೆ ಈ ದಿನ ನಾವು ವೀಕ್ಷಕರಿಗೆ ಹೇಳುವಂಥದ್ದು ಏನು ಹೇಳಿದರೆ, ದೇವರ ನೀತಿಯ ನಿರ್ಣಯವನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ, ಹಲ್ಲೆಲೂಯ, ಜನರ ಹೊಗಳುವಿಕೆಗಾಗಲಿ ಅಥವಾ ಜನರ ತೆಗಳುವಿಕೆಗಾಗಲಿ ನಾವು ಒಪ್ಪುವುದಿಲ್ಲ, ನಾವು ಕುಗ್ಗುವುದಿಲ್ಲ. ಯಾಕೆ ಹೇಳಿದರೆ, ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸಿದ ದೇವರು ನಿಮ್ಮ ಪಕ್ಷದಲ್ಲಿದ್ದಾನೆ, ನಿಮ್ಮ ಕಡೆ ಇದ್ದಾನೆ. ನೀವು ಆತನನ್ನು ಮರೆಯೋಕ್ಕುವಾಗ ಆತ ನಿಮ್ಮ ಪ್ರಾರ್ಥನೆ ಕೇಳ್ತಾನೆ. ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ಎದ್ದು ಬಂದಂಥ ಕ್ರಿಸ್ತನು, ಹಲ್ಲೆಲೂಯ, ನಮಗೋಸ್ಕರ ತಂದೆಯ ಬಳಿಯಲ್ಲಿದ್ದು ಆತನು ಬೇಡುವವನಾಗಿದ್ದಾನೆ. ಇದಕ್ಕಿಂತ ದೊಡ್ಡ ಪ್ರಿವಿಲೇಜ್ ನಮಗೆ ಬೇರೆ ಏನು ಬೇಕು? ಹಲ್ಲೆಲೂಯ. ಅದಕ್ಕೆ ದೇವರು ನಮ್ಮ ಕಡೆ ಇರುವುದು, ನಮ್ಮ ಪಕ್ಷ ಇರುವುದು ನಿಶ್ಚಯ. ಅದಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ಪ್ರಿಯರೇ ನಾವು ಮುಂದೆ ಸಾಗುವವರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಮೈಮೆಂಟಾಗಲಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಶೋಭಸಿಸ್ಟರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವಂಥ ಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಈ ದಿನದ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ನೀನು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು ಕೂಡ ಇಲ್ಲ ಕರ್ತನೆ ಸ್ವಾಮಿ. ನಿನ್ನ ಪ್ರೀತಿ ಅಷ್ಟು ಅಪಾರವಾಗಿದೆ ನಿನ್ನ ಪ್ರೀತಿ ಕರ್ತನೆ ಸ್ವಾಮಿ. ಯಾವ ಕಷ್ಟಗಳು, ಗಂಡಾಂತರಗಳು ಕರ್ತನೆ ಯಾವುದು ಕೂಡ ನಮ್ಮನ್ನು ತಡೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ನಿನ್ನ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ನಿಂತು ಅದರ ಉದ್ದ, ಆಳ, ಅಗಲ, ಎತ್ತರ ಎಷ್ಟೆಂಬುದನ್ನು ನಾವು ಗ್ರಹಿಸಿಕೊಂಡವರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತೆ ನೀನು ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಎಲ್ಲ ಮಹಿಮೆಯನ್ನು, ಎಲ್ಲ ಘನತೆಯನ್ನು ನಿನಗೆ ಒಪ್ಪಿಸುತ್ತ ಯೇಸುವೆ ನಿನ್ನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಸುವಾರ್ತೆ ತಲುಪದ ಊರು ಇರಲೇ ಬಾರದು, ಸಭೆಯು ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇ ಬಾರದು, ಸಭೆಯು ಇಲ್ಲದ ಗ್ರಾಮ ಇರಬಾರದೆಲ್ಲಿ.
ಮೊದಲೇ ಬಾ.